ಮಾಧ್ಯಮದಲ್ಲೇ ಬಹುಕೋಟಿ ಹಗರಣ ಪ್ರಕರಣ, ಅಜ್ಞಾತ ಸ್ಥಳಕ್ಕೆ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಎಸ್ಐಟಿ ಮುಂದೆ ಹಾಜರಾಗಿರ್ತಾರೆ ದದ್ದಲ್. ಬೆಂಗಳೂರಿನ ನಿವಾಸಕ್ಕೆ ಬಂದೇ ಇಲ್ಲ, ಕುಟುಂಬಸ್ಥರ ಸಮೇತ ಅಜ್ಞಾತ ಸ್ಥಳದಲ್ಲಿದ್ದಾರೆ ದದ್ದಲ್ ಕುಟುಂಬ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮನೆ ಕೆಲಸದವರು ಮಾಹಿತಿಯನ್ನ ನೀಡಿದ್ದಾರೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಲ್ಲಿ ನಡೆದಿರುವಂತಹ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಪ್ರಕರಣ ಜಾರಿ ನಿರ್ದೇಶನಾಲಯ ಈಗ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಖಂಡರು. ಅದರಲ್ಲೂ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಅಜ್ಞಾತ ತೆರಳಿದ್ದಾರೆ ಅನ್ನುವಂತಹ ಒಂದು ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ನಿನ್ನೆ ಈ ಸಂಬಂಧ ಎಸ್ಐಟಿ ಮುಂದೆ ಹಾಜರಾಗಿರ್ತಾರೆ ದದ್ದಲ್. ನಂತರ ಬೆಂಗಳೂರಿನ ನಿವಾಸ ಬಂದೇ ಇಲ್ಲ, ಕುಟುಂಬಸ್ಥರ ಸಮೇತ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಅಂತ ಹೇಳಿ ಯಲಹಂಕದ ಕೋಗಿಲು ಬಳಿ ಇರುವಂತಹ ಬಸನಗೌಡ ದದ್ದಲ್ ವಿಲ್ಲಾದಲ್ಲಿ ಸದ್ಯ ಇಬ್ಬರು ಮಾತ್ರ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದದ್ದಲ್ ಕುಟುಂಬ ಸಮೇತ ಅಜ್ಞಾತ ಸ್ಥಳಕ್ಕೆ ಮನೆ ಕೆಲಸದವರು ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಯಾವಾಗ ವಾಪಸ್ ಬರ್ತಿಲ್ಲ ಅಂತ ಹೇಳಿದ್ದಾರೆ. ಹಗರಣ ಸಂಬಂಧ ಜಾರಿ ನಿರ್ದೇಶನಾಲಯ ಈಗ ಬಂಧನಕ್ಕೆ ಒಳಗಾ ಭೀತಿಯನ್ನ ದದ್ದಲ್ ಎದುರಿಸ್ತಾ ಇದ್ದಾರೆ. ತಮ್ಮನ್ನ ಬಂಧಿಸುವಂತೆ ವಿಶೇಷ ಬಳಿ ನಿನ್ನೆ ಮನವಿಯನ್ನ ಕೂಡ ಮಾಡಿದ್ರು ಅಂತ ಹೇಳಲಾಗ್ತದೆ. ಮೂಲಕ ಐಡಿ ಬಂದ್ಕೊಳ್ಳಬಹುದು ಎಂಬುವಂತಹ ಲೆಕ್ಕಾಚಾರ ಅವರದ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಅದನ್ನ ಬಂಧನ ಮಾಡಿಲ್ಲ. ಇದಾದ ನಂತರ ಅವರು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಮಾಜಿ ಸಚಿವ ಕಾಂಗ್ರೆಸ್ ನಾಗೇಂದ್ರರನ್ನ ತಮ್ಮ ವಶದಲ್ಲಿ ಇರಿಸಿಕೊಂಡಿದ್ರು. ಆದ್ರೆ ರಾತ್ರಿ ವೇಳೆಗೆ ಒಂದು ಪೂರ್ಣಗೊಳಿಸಿ ಇಡಿ ಅಧಿಕಾರಿಗಳು ರಾತ್ರಿ ನಾಗೇಂದ್ರರನ್ನ ಬಂಧಿಸಿದ್ದಾರೆ. ರಾತ್ರಿ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದು ಮೆಡಿಕಲ್ ಚೆಕಪ್ ಕೂಡ ಆಗಿದೆ. ಈ ಬೆಳವಣಿಗೆ ಈಗ ಇಡಿ ಬಂಧನ ಭೀತಿ ಕೂಡ ಶುರುವಾಗ್ತಾ ಇದೆ. ವಾಲ್ಮೀಕಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ ಅಂತಲೇ ಹೇಳ್ಬೋದು. ಒಂದ್ ಕಡೆ ನಾಶಕ್ಕೆ ಪಡೆದಿದೆ, ಮತ್ತೊಂದ್ ಕಡೆ ದದ್ದಲ್ ಅಜ್ಞಾತ ಸ್ಥಳದಲ್ಲಿ ತಲೆಮರೆಸಿಕೊಂಡಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಸಾಕಷ್ಟು ಬೆಳವಣಿಗೆಗಳು ಈಗ ಏಡಿ ಈ ಪ್ರಕರಣದಲ್ಲಿ ಎಂಟ್ರಿ ಆದಾಗಿನಿಂದಲೂ ಕೂಡ ಒಂದೊಂದಾಗಿ ಈ ಪ್ರಕರಣವನ್ನ ಸರ್ಕಾರ ರಚಿಸಿರುವಂತಹ ಎಸ್ಐಟಿ ತನಿಖೆ ನಡೆಸುತ್ತೆ ಅಂತ ಪಕ್ಷದವರು ಎಷ್ಟೇ ಹೇಳಿದ್ರು ಕೂಡ ಇಡಿ ಯಾವುದಕ್ಕೂ ಡೋಂಟ್ ಕೇರ್ ಅಂತ ಮಾಡ್ತಾ ಇದ್ದಾರೆ. ಬೀನಾಗೇಂದ್ರ ಅವರನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ಹೇಳಿಕೆನ ನೀಡಿರ್ತಾರೆ. ಎಸ್ಐಟಿ ಇದಂತಹ ಅವಶ್ಯಕತೆ ಇರಲಿಲ್ಲ, ಐಡಿ ಎಂಟ್ರಿ ಆಗುವಂತಹ ಅವಕಾಶ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ, ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ಆದ್ರೂ ಕೂಡ ಐಡಿಯನ್ನ ಮುಂದುವರೆಸಿದೆ ಅಂತಲೇ ಹೇಳ್ಬೋದು. ಇದೀಗ ಸಾಕಷ್ಟು ದೊಡ್ಡ ಆಗ್ತಾ ಇರುವಂತಹದ್ದು ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಈ ಸ್ಥಳ ಬಂದಿದೆ ಅಂತ ಕೂಡ ಹೇಳಿರುವಂತಹದ್ದು ಗೃಹ ಸಚಿವ. ಇದನ್ನು ಯಾಕೆ ಹೇಳಬೇಕಾಗಿದೆ ಅಂದ್ರೆ ನಿಗಮದ ಪ್ರಕರಣ ಸರ್ಕಾರ ರಚಿಸಿರುವಂತಹ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಅದೇ ಸಂವ್ಯವಹಾರಗಳನ್ನ ಕೂಡ ಸಿಪಿಐ ಅಧಿಕಾರಿಗಳು ಪರಿಶೀಲಿಸ್ತಾರೆ. ಇಡಿ ಮಧ್ಯೆ ಪ್ರವೇಶಿಸುವಿಲ್ಲ ಅಂತ ಕೂಡ ಪರಮೇಶ್ವರ್ ಹೇಳಿರುವಂತಹದ್ದು ಒಟ್ಟಾರೆಯಾಗಿ ಈ ಕೇಸ್ ನಲ್ಲಿ ಸಾಕಾಗ್ತಾ ಇದೆ. ವಾಲ್ಮೀಕಿ ಹಗರಣ ಬಗೆದಷ್ಟು ಒಂದಷ್ಟು ಬಯಲಾಗ್ತಾ ಇದೆ. ಕರ್ಮಕಾಂಡಗಳು ಅಂತ ಕೂಡ ಹೇಳ್ತಾ ಹೋದ್ರು ಕೂಡ ತಪ್ಪಾಗುತ್ತೆಗಳು ಕೂಡ ಒಂದೊಂದೇ ವಿಚಾರಗಳು ಕೂಡ ಇದ್ರೊಳಗಡೆ ಬಗೆದಷ್ಟು ಆಳವಾದು ಈ ಕೇಸ್. ಸದ್ಯಕ್ಕೆ ಈಗ ಇಡಿ ಎಂಟ್ರಿ ಆದ್ಮೇಲೆ ಇದು ಮತ್ತೊಂದು ಹಂತಕ್ಕೆ ಈ ಪ್ರಕರಣ. ನಿಮ್ಮಲ್ಲಿರುವ ಅಥವಾ ಗಿರ್ವಿ ಇಟ್ಟ ಆಭರಣಗಳನ್ನ ಮಾರಕ್ ಹೋದಾಗ ಕಡಿಮೆ ಬೆಲೆ ಕೇಳ್ತಿದಾರಾ? ಚಿಂತಿಸ್ಬೇಡಿ, ಗಿರ್ವಿ ಇಟ್ಟ ಚಿನ್ನವನ್ನ ಬಿಡಿಸಿ ಇಂದಿನ ಬೆಲೆಗೆ ಖರೀದಿಸಿ ಉಳಿದ ಹಣ ತಕ್ಷಣ ಕೊಡ್ತಾರೆ. ಅಭಯ ಗೋಲ್ಡ್ ಬಯರ್ಸ್, ಕಾಲ್ 8861600600.